ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದಿರ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನಮಗೆ ಇತಿಹಾಸ ಸೆಕೆಂಡ್ ಯು ಸಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಫಸ್ಟ್ ಟೆಸ್ಟಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಮಕ್ಕಳೇ ನಾಲ್ಕು ಪಾಯಿಂಟ್ ನಾಲ್ಕು ಅಧ್ಯಾಯ ಏನಿದೆ ಅಲ್ಲಿಯವರೆಗೆ ನಿಮಗೆ ಟೆಸ್ಟಿಗೆ ಬರುತ್ತೆ ಅನ್ನುವಂತಹ ಒಂದು ವಿಷಯವನ್ನು ತಲೆಲಿಟ್ಕೊಂಡು ನಾನು ನಾಲ್ಕು ಪಾಯಿಂಟ್ ನಾಲ್ಕರವರೆಗೂ ಕೂಡ ಪ್ರತಿ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಪ್ರಶ್ನೆಗಳು ವಿತ್ ಆನ್ಸರು ಅಪ್ಲೋಡ್ ಮಾಡಿದ್ದೀನಿ ಸೊ ಆ ವೀಡಿಯೋಸ್ಗಳ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಕಮೆಂಟಲ್ಲೂ ಕೂಡ ಸಿಗುತ್ತೆ ವಾಚ್ ಮಾಡಿ ಯಾಕಂತ ಹೇಳಿದ್ರೆ ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಪ್ರತಿಯೊಂದು ಚಾಪ್ಟ್ರಲ್ಲೂ ಕೂಡ ಬಿಟ್ಟ ಸ್ಥಳ ಇರುತ್ತೆ ಪ್ರತಿಯೊಂದು ಚಾಪ್ಟರಲ್ಲೂ ಹೊಂದಿಸಿ ಬರೀರಿ ಎಲ್ಲವೂ ಕೂಡ ಇರೋದರಿಂದ ಪ್ರತಿಯೊಂದು ಚಾಪ್ಟರ್ನೂ ಕೂಡ ವಾಚ್ ಮಾಡಬೇಕು ಸೊ ಈ ವಿಡಿಯೋ ವಾಚ್ ಮಾಡೋದರಿಂದ ನಿಮಗೆ ಹೆಲ್ಪ್ ಆಗೋದೇನು ಅಂತ ಹೇಳಿದ್ರೆ ಆಯ್ಕೆ ಪ್ರಶ್ನೆಗಳು ಯಾವ್ದು ಬರುತ್ತೆ ಅನ್ನೋದನ್ನು ಎಲ್ಲ ಚಾಪ್ಟ್ರಲ್ಲಿ ಸಲ ನೋಡ್ಕೊಂಡು ಹೋಗಿ ಬಹು ಆಯ್ಕೆ ಪ್ರಶ್ನೆಗಳು ಅಧ್ಯಾಯ ಒಂದು ಪೀಠಿಕೆಯಲ್ಲಿ ಬರುವ ಬಹು ಆಯ್ಕೆ ಪ್ರಶ್ನೆಗಳು ಮೂರಿದೆ ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ನಾಣ್ಯಶಾಸ್ತ್ರ ಕವಿರಾಜ ಮಾರ್ಗ ಕೃತಿಯ ರಚನೆಕಾರ ಶ್ರೀ ವಿಜಯ ನೆನ್ಪಿಟ್ಕೊಳ್ಳಿ ನ್ಯಾಚುರಲ್ ಹಿಸ್ಟೋರಿಯ ಕೃತಿಯ ಕರ್ತೃ ಯಾರು ಪ್ಲಿನಿ ಇದಿಷ್ಟು ನೆನ್ಪಿಟ್ಕೋಬೇಕು ಇದು ಮೊದಲ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಆಯ್ಕೆಯ ಬಹುಮುಖ್ಯ ಪ್ರಶ್ನೆಗಳು ಎರಡನೇ ಅಧ್ಯಾಯ ಏನಿದೆ ಶಿಲಾಯುಗ ಮತ್ತು ಲೋಹಗಳ ಯುಗ ಈ ಅಧ್ಯಾಯದಲ್ಲಿ ಎರಡು ಪ್ರಶ್ನೆಗಳು ಬರುತ್ತೆ ಬಹುವಾಯ್ಕೆಯಲ್ಲಿ ಉತ್ತರ ಭಾರತದಲ್ಲಿ ಮಾನವನ್ನು ಬಳಸಿದ ಕಲ್ಲಿನ ಲೋಹ ಉತ್ತರ ಭಾರತ ದಕ್ಷಿಣ ಭಾರತ ಎರಡು ನೆನ್ಪಿಟ್ಕೊಳ್ಳಿ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಉತ್ತರ ಭಾರತದಲ್ಲಿ ತಾಮ್ರ ಉತ್ತರ ಭಾರತದಲ್ಲಿ ಮಾನವನು ಬಳಸಿದ ಮೊದಲ ಲೋಹ ತಾಮ್ರ ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಕಬ್ಬಿಣ ನೆನಪಿರುತ್ತಲ್ಲ ಉತ್ತರ ಭಾರತ ತಾಮ್ರ ದಕ್ಷಿಣ ಭಾರತ ಕಬ್ಬಿಣ ನೆಕ್ಸ್ಟು ಅಧ್ಯಾಯ ಮೂರು ಸಿಂಧು ನಾಗರಿಕತೆ ಸಿಂಧು ನಾಗರಿಕತೆಯಲ್ಲಿ ಬರುವ ಬಹು ಆಯ್ಕೆ ಪ್ರಶ್ನೆಗಳು ಹರಪ್ಪ ನಗರವನ್ನು ದಯರಾಮ್ ಸಹನಿಯವರು ಸಂಶೋಧಿಸಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಓಕೆನಾ ಇದೇ ರೀತಿ ಇನ್ನೊಂದು ನೆನ್ಪಿಟ್ಕೊಳ್ಳಿ ಮೊಹೆಂಜೊದಾರೋ ನಗರವನ್ನು ಆರ್ ಡಿ ಬ್ಯಾನರ್ಜಿಯವರು ಸಂಶೋಧಿಸಿದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಸೊ ಎರಡೂ ಕೂಡ ಮರೆಯೋ ಹಾಗಿಲ್ಲ ಹರಪ್ಪ ನಗರ ದಯರಾಮ್ ಸಹನಿಯವರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಮೊಹೆಂಜುದಾರು ನಗರವನ್ನು ಆರ್ ಡಿ ಬ್ಯಾನರ್ಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಂಶೋಧಿಸಿದರು ಎರಡು ಅಂಕದ ಪ್ರಶ್ನೆಗಳನ್ನು ನಾನು ಇದು ನಿಮಗೆ ಕೊಟ್ಟಿದ್ದೀನಿ ಇದು ಟೆಸ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಡ್ಯಾಶ್ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ನೆಕ್ಸ್ಟು ಸ್ನಾನದ ಕುಳ ಪತ್ತೆಯಾಗಿರುವ ಸ್ಥಳ ಮೊಹೆಂಜೋದಾರೋ ನೆನ್ಪಿಟ್ಕೊಳ್ಳಿ ಸ್ನಾನದ ಕುಳ ಪತ್ತೆಯಾಗಿರುವ ಸ್ಥಳ ಮೊಹೆಂಜೋದಾರೋ ಅಥವಾ ಮೊಹೆಂಜೊದಾರೋ ಪದದ ಅರ್ಥ ಏನು ಅಂತ ಕೇಳ್ಬೋದು ನಾನು ನಿಮಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಕೊಟ್ಟಿದ್ದೀನಿ ಹೊಂದಿಸಿ ಬೆರೆಯರಲ್ಲೂ ಕೂಡ ಕೊಟ್ಟಿದ್ದೀನಿ ಮೊಹೆಂಜೊದಾರೋ ಪದದ ಅರ್ಥ ಏನು ಅಂತ ಹೇಳಿದರೆ ಮಡಿದವರ ದಿಬ್ಬ ನೆನ್ಪಿಟ್ಕೊಳ್ಳಿ ಮಡಿದವರ ದಿಬ್ಬ ನೆಕ್ಸ್ಟು ಸಿಂಧು ನಾಗರಿಕತೆ ಆಯಿತು ನೆಕ್ಸ್ಟು ಅಧ್ಯಾಯ ನಾಲ್ಕು ಅಲ್ವಾ ಅಧ್ಯಾಯ ನಾಲ್ಕು ಪ್ರಾಚೀನ ಯುಗ ಪ್ರಾಚೀನ ಯುಗದಲ್ಲಿ ನಾಲ್ಕು ಪಾಯಿಂಟ್ ಒಂದು ವೈದಿಕ ಸಂಸ್ಕೃತಿ ಏನಿದೆ ಈ ಅಧ್ಯಾಯದಲ್ಲಿ ಬರುವಂತಹ ಆಯ್ಕೆ ಪ್ರಶ್ನೆಗಳು ಆರ್ಯನ್ನರ ನಾಗರಿಕತೆಯನ್ನು ಹೀಗೂ ಕರೆಯಲಾಗಿದೆ ವೈದಿಕ ಸಂಸ್ಕೃತಿ ಜನಪದದ ಅರ್ಥ ಆರ್ಯನ್ನರ ಬುಡಕಟ್ಟು ಆರ್ಯ ಪದದ ಅರ್ಥ ನೆನ್ಪಿಟ್ಕೋಬೇಕಿದು ಆರ್ಯ ಅಂದರೆ ಕುಲೀನೂ ಹೌದು ಆರ್ಯ ಅಂದರೆ ಒಡೆಯನೂ ಹೌದು ಆರ್ಯ ಅಂದರೆ ಕೃಷಿ ಅವಲಂಬಿತ ವ್ಯಕ್ತಿನೂ ಹೌದು ಹಾಗಾಗಿ ಆನ್ಸರು ಮೇಲಿನ ಎಲ್ಲವೂ ಹೌದು ಕ್ವೆಶನ್ ಇಂಪಾರ್ಟೆಂಟ್ ಇದು ಆರ್ಯ ಪದದ ಅರ್ಥ ಮೂರನ್ನು ಕೊಟ್ಟರೆ ಮೇಲಿನ ಎಲ್ಲವೂ ಹೌದು ಅಂತ ಬರೀಬೇಕು ನೆಕ್ಸ್ಟು ಪೂರ್ವ ವೈದಿಕ ಯುಗದಲ್ಲಿ ರಚನೆಯಾದ ಏಕೈಕ ವೇದ ಋಗ್ವೇದ ಪೂರ್ವ ವೈದಿಕ ಯುಗದಲ್ಲಿ ರಚನೆಯಾದ ಏಕೈಕ ವೇದ ಋಗ್ವೇದ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಇನ್ನುಳಿದ ಬಹುಮುಖ್ಯ ಪ್ರಶ್ನೆ ಇದೆ ವೇದ ಎಂಬ ಶಬ್ದವನ್ನು ಈ ಶಬ್ದದಿಂದ ಪಡೆಯಲಾಗಿದೆ ವಿದ್ ನೆನ್ಪಿಟ್ಕೊಳ್ಳಿ ವಿದ್ ವಿದ್ ಎಂಬ ಸಂಸ್ಕೃತ ಪದದಿಂದ ಪಡೆಯಿತು ಪಡೆದಿದ್ದು ಓಕೆನಾ ನೆಕ್ಸ್ಟು ವೇದ ಎಂದರೆ ಜ್ಞಾನ ಇದು ನೆನ್ಪಿಟ್ಕೋಬೇಕು ವೇದ ಎಂದರೆ ಜ್ಞಾನ ಪ್ರಥಮ ವೇದ ಯಾವುದು ಋಗ್ವೇದ ನಾಲ್ಕು ವೇದಗಳಲ್ಲಿ ಪ್ರಥಮ ವೇದ ಯಾವುದು ಋಗ್ವೇದ ನೆಕ್ಸ್ಟು ಆರ್ಯರ ಮುಖ್ಯ ಕಸುಬು ಯಾವುದಾಗಿತ್ತು ಕೃಷಿ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದ ಕುಲಪತಿ ನೆನ್ಪಿಟ್ಕೊಳ್ಳಿ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಕುಲಪತಿ ಆರ್ಯರು ಸಂಪತ್ತು ಎಂದು ಪರಿಗಣಿಸಿದ್ದು ಯಾವುದನ್ನು ಜಾನುವಾರು ನೆನ್ಪಿಟ್ಕೋಬೇಕು ಆರ್ಯರು ಜಾನುವಾರುಗಳನ್ನು ಸಂಪತ್ತು ಅಂತ ಕರಿತಿದ್ರು ಕ್ಷೇತ್ರ ಎಂದರೆ ಏನು ಉಳುಮೆ ಮಾಡುವ ಭೂಮಿ ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಉಪನಯನ ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಉಪನಯನ ನೆಕ್ಸ್ಟು ಅಧ್ಯಾಯ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ಎರಡರಲ್ಲಿ ಬರುವ ಬಹುವಾಯ್ಕೆ ಪ್ರಶ್ನೆಗಳು ಹೊಸ ಧರ್ಮಗಳ ಉದಯ ಋಷಭನಾಥ ಮೊದಲನೇ ತೀರ್ಥಂಕರ ನೆನ್ಪಿಟ್ಕೋಬೇಕು ಋಷಭನಾಥ ಮೊದಲನೇ ತೀರ್ಥಂಕರ ವರ್ಧಮಾನ ಮಹಾವೀರನ ಜನನ ಐನೂರ ತೊಂಬತ್ತೊಂಬತ್ತು ಬಿ ಸಿ ಇ ಮೊದಲ ಜೈನ ಸಭೆ ನಡೆದ ಸ್ಥಳ ಪಾಟಲಿಪುತ್ರ ಮೊದಲ ಜೈನ ಸಭೆ ನಡೆದ ಸ್ಥಳ ಪಾಟಲಿಪುತ್ರ ಬುದ್ಧನು ತನ್ನ ಜ್ಞಾನೋದಯದ ನಂತರ ನೀಡಿದ ಮೊದಲ ಪ್ರವಚನವನ್ನು ಹೀಗೆಂದು ಕರೆಯಲಾಗಿದೆ ಧರ್ಮಚಕ್ರ ಪ್ರವರ್ತನ ನೆಕ್ಸ್ಟು ಸಾವಿರ ಕಂಬಗಳ ಬಸದಿಯು ಡ್ಯಾಶ್ನಲ್ಲಿದೆ ಮೂಡುಬಿದಿರೆ ಸಾವಿರ ಕಂಬಗಳ ಬಸದಿಯು ಡ್ಯಾಶ್ನಲ್ಲಿದೆ ಮೂಡುಬಿದಿರೆಯಲ್ಲಿದೆ ನೆಕ್ಸ್ಟು ಅಧ್ಯಾಯ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಮೂರರಲ್ಲಿ ಬರುವ ಮೌರ್ಯರು ಇದರಲ್ಲಿ ಬರುವ ಬಹು ಆಯ್ಕೆ ಪ್ರಶ್ನೆಗಳು ನಂದರ ಕೊನೆಯ ರಾಜ ಧನನಂದ ನಂದರ ಕೊನೆಯ ರಾಜ ಧನನಂದ ಮೌರ್ಯರ ರಾಜ್ಯ ಲಾಂಛನ ಧರ್ಮಚಕ್ರ ಅಶೋಕನ ಕಳಿಂಗ ಆಕ್ರಮಣ ಇನ್ನೂರ ಅರವತ್ತೊಂದು ಕ್ರಿಸ್ತ ಸಾಮಾನ್ಯ ಶಕಪೂರ್ವದಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸುವಲ್ಲಿ ಪ್ರಭಾವ ಬೀರಿದ ವ್ಯಕ್ತಿ ಉಪಗುಪ್ತ ಮೆಗಸ್ತಾನೀಸ್ ಇಲ್ಲಿ ಆ ಎಂಡಾ ಅಂದರೆ ಒಂದು ಹೌದು ಎರಡೂ ಹೌದು ಮೆಗಸ್ತಾನೀಸ್ ಗ್ರೀಕ್ ರಾಯಭಾರಿನೂ ಹೌದು ಇಂಡಿಕಾ ಕೃತಿಯ ಕರ್ತೃನೂ ಹೌದು ಹಾಗಾಗಿ ಆ ಎಂಡ ಎರಡೂ ಹೌದು ಅನ್ನೋದನ್ನು ಬರೀಬೇಕು ಇಲ್ಲಿ ಆ ಆ ಅಂತ ಎರಡು ಆಪ್ಷನ್ ಕೊಟ್ಟಿರ್ತಾರೆ ಸೊ ಒಂದು ಎರಡು ಎರಡು ಹೌದು ಅನ್ನೋದಕ್ಕೆ ಈ ಆಪ್ಷನ್ನು ನೆನ್ಪಿಟ್ಕೊಳ್ಳಿ ಇಂಡಿಕಾ ಕೃತಿಯ ಕರ್ತೃ ಯಾರು ಅಂತ ಕೇಳಬಹುದು ಮೆಗಸ್ತಾನೀಸ್ ನೆಕ್ಸ್ಟು ತ್ರೈ ಸಮುದ್ರ ತೋಯ ಪೀತಾ ವಾಹನ ಎಂಬ ಬಿರುದು ಹೊಂದಿದವ ತ್ರೈ ತೋಯ ಪೀತಾವಾಹನ ಎಂಬ ಬಿರುದು ಹೊಂದಿದವನು ಯಾರು ಗೌತಮಿ ಪುತ್ರ ಶಾತಕರ್ಣಿ ಓಕೆನಾ ನೆಕ್ಸ್ಟು ಅಧ್ಯಾಯ ನಾಲ್ಕು ಪಾಯಿಂಟ್ ನಾಲ್ಕು ಅಲ್ವಾ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಕುಶಾನರು ಕ್ರಿಸ್ತ ಶಕ ಎಪ್ಪತ್ತೆಂಟರಲ್ಲಿ ಶಕವರ್ಷವನ್ನು ಆರಂಭಿಸಿದವರು ಕನಿಷ್ಕ ಕನಿಷ್ಕ ನಿರ್ಮಿಸಿದ ನಗರ ಕನಿಷ್ಕಪುರ ಎರಡೇ ಇದೆ ನೋಡ್ಕೊಳ್ಳಿ ಶಕ ಎಪ್ಪತ್ತೆಂಟರಲ್ಲಿ ಶಕವರ್ಷವನ್ನು ಆರಂಭಿಸಿದವರು ಕನಿಷ್ಕ ಕನಿಷ್ಕ ನಿರ್ಮಿಸಿದ ನಗರ ಕನಿಷ್ಕಪುರ ನೆಕ್ಸ್ಟು ನಾಲ್ಕು ಪಾಯಿಂಟ್ ನಾಲ್ಕು ಇಷ್ಟೇ ಅಲ್ವಾ ನಿಮಗಿರೋದು ಸೊ ಇಷ್ಟು ನಾ ನಾಲ್ಕು ಪಾಯಿಂಟ್ ನಾಲ್ಕರವರೆಗೆ ಇಷ್ಟು ಆಯ್ಕೆ ಪ್ರಶ್ನೆಗಳಿದೆ ಇದನ್ನು ನೋಡ್ಕೊಳ್ಬೇಕು ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ಈ ಇಷ್ಟು ನಾಲ್ಕು ಪಾಯಿಂಟ್ ನಾಲ್ಕರವರೆಗೆ ಬರುವಂತಹ ಎಲ್ಲ ಅಧ್ಯಾಯದ ಬಹು ಮ ಸ್ಥಳ ಕ್ವಶನ್ ಏನಿದೆ ಅದನ್ನು ಹೇಳ್ತೀನಿ ಓಕೆ ಮಕ್ಕಳೇ ಥ್ಯಾಂಕ್ ಯು